ಎಷ್ಟು ತಡ ಮಾಡಿದ್ರು ಗೊತ್ತಾ ನಂಗಂತೂ ನೀವು ಎಲ್ಲಿ ಬರ್ದೇ ಇರ್ತಿರೇನೋ ಅಂತ ಯೋಚನೆ ಆಗಿತ್ತು ಪಾಪ ಅಜ್ಜಿನೂ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ರು ಗೊತ್ತಾ ಬೆಳಗ್ಗೆ ಇದೆ ನಿಮ್ಮ ಕ್ಲಾಸ್ ಓಹೋ ಹಾಗಾದ್ರೆ ನಿಮಗೂ ನನ್ನ ಮೇಲೆ ಕೋಪ ಇದೆ ಅಂತ ಆಯ್ತು ಈ ಕೋಪ ನಾನು ಪೂಜೆಗೆ ಲೇಟ್ ಆಗಿ ಬಂದೆ ಅಂತನಾ ಅಥವಾ ಹಬ್ಬಕ್ಕೆ ಸೀರೆ ತಂದುಕೊಟ್ಟಿಲ್ಲ ಅಂತನಾ ಎರಡಕ್ಕೂ ಹಾಗಾದ್ರೆ ಈ ಸೀರೆನ ವಾಪಸ್ ಅಂಗಡಿಯವನ್ ಕೊಟ್ಬಿಡ್ಲಾ ನಂಗೆ ಗೊತ್ತಿತ್ತು ನೀವು ಸೀರೆ ತಂದೆ ತರ್ತೀರಾ ಅಂತ ತುಂಬಾ ಚೆನ್ನಾಗಿದೆ नाव फोन ಮಾಡಿದ್ರು ಫೋನ್ ಏ ತೆಗಿತಿಲ್ಲಲ್ಲ ಮತ್ತೆ ಫೋನ್ ಕಟ್ ಮಾಡ್ಲಿಕ್ಕೆ ಆತರ ರೀ ಯಾರ್ದು ಫೋನ್ ಅದು ಯಾರ್ದೋ ಬೇಡದೆ ಇರೋದು ಈಗ ಅವರಿಗಿಂತ ನೀವು ಮುಖ್ಯ ನಿಮ್ಮ ಹತ್ರ ಮಾತಾಡೋದೇ ನನಗೆ ತುಂಬಾ ಮುಖ್ಯ ಅಂದ್ರೆ ನೀವು ಎರಡು ದಿನದ ಹಿಂದೆನೇ ಬೆಂಗಳೂರಿಗೆ ಬಂದಿದ್ರಾ ಅದು ಅಕ್ಷರ ಅವರೇ ಪ್ರಪಂಚ ತುಂಬಾ ಚಿಕ್ಕದು ಮಂಗಳೂರಲ್ಲಿ ಇಂಗ್ಲೆಂಡ್ ಎಡಿಷನ್ ಸಿಗುತ್ತೆ ಇನ್ ಬಾಂಬೆಯಲ್ಲಿ ಕನ್ನಡ ಪೇಪರ್ ಸಿಗಲ್ವಾ ಎಲ್ಲೇ ಹೋದ್ರೂ ನಮ್ಮ ನಾಡು ನೋಡಿ ಬಿಟ್ಕೊಡಬಾರದು ಅಂತ ಕನ್ನಡ ಪೇಪರ್ ತಗೊಂಡು ಓದ್ತಾ ಇದ್ದೆ ಓ ಹೌದಾ शशांक फोन कट माड्लिक हतार खुशी और दौड नौकरी माड्तार अदक्के तक तापत्र इर्तैति अदक्के बिजी इर्तार अन्निस्तैति बर्तार बिडु अक्क नन्न तलिनाग ओंद विषय कोरलिक हत्तद हेळेना ना बेड अंद्रे नी सुम्ने इर्तीयेन एनु हेळु एनिल्ल अक्क अदु मुंजाने तिंडिगे पूरी सागु माडोण ए खुशी ಈಗ ತಾನೇ ಹೊಟ್ಟೆ ಬಿರಿಯಂಗ್ ತಿಂದಿ ಮತ್ತೆ ತಿನ್ನೋ ವಿಚಾರ ಮಾತಾಡ್ತಿದ್ದಿ ಸಾಕ್ ಮಾಡಕ ಒಂದ್ ದಿವಸದ ಉಪವಾಸ ನನಗೆ 10 ಪಟ್ಟು ಹೊಟ್ಟೆ ಹಸನ ಹೆಚ್ಚ ಮಾಡೈತಿ ನಿನಗೆ ಗೊತ್ತೇನಾ ನಾ ಹೊಳ್ಳಿ ತಾಟ್ ತರ್ಲಿಕ್ಕಂತ ಆ ಗುಡಿ ಹತ್ರ ಹೋದಾಗ 3-4 ಸಲ ತಲೆ ಚಕ್ಕರ್ ಬಂತು ಪಾಪ ಸಿದ್ಧಾಂತ ಸರ್ ಅವರ ತಾಟ್ ತಂದ್ಕೊಟ್ಟಿ ಒಳ್ಳೇದ್ ಮಾಡಿದ್ರು ಮತ್ತೆ ಆಮೇಲೆ ಖುಷಿ ನಿನಗೊಂದು ವಿಚಾರ ಹೇಳೋದು ಮರ್ತಿದ್ದೆ ನಿಮ್ಮ ಸಿದ್ಧಾಂತ ಸರ್ ಅದಾರಲ್ಲ ಅವರನ್ನ ಮೊದಲ ನೋಡಿದೀನಿ ಮಾರ್ಕೆಟ್ನಾಗ ಕಾಯಿ ಪಲ್ಲೆ ತರಕ್ಕೆ ಹೋದಾಗ ಓ ಹೌದೇನಾ ಹಂಗಿದ್ಮೇಲೆ ಈ ವಿಚಾರ ನನ್ನ ಸಂಗಟ ಯಾಕೆ ಹೇಳಲಿಲ್ಲ ಅವ್ರು ನಿನ್ನ ಕಚೇರಿನಾಗ ನೌಕರಿ ಮಾಡ್ತಾರಂತಾಗ್ಲಿ ನಿನ್ನ ಬಾಸ್ ತಮ್ಮ ಅಂತಾಗ್ಲಿ ನನಗೆ ಗೊತ್ತಿರಲಿಲ್ಲ ನಿನಗೆ ಹೇಳೋದಕ್ಕ ಅವ್ರ ನೋಟ ನೋಡಿದ್ರೆ ಯಾವುದೋ ಪೋಲಿ ಹುಡುಗ ಅನ್ಕೊಂಡ್ಬಿಟ್ಟಿದ್ದೆ ಚೇ 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 ನೀ ತಪ್ಪು ತಿಳ್ಕೊಂಡು ನೋಡು ಅವರು ಭಾಳ ಒಳ್ಳೆಯವರದಾರ ಅವತ್ತು ನಾನು ಮಳಿನಾಗ ಒಬ್ಬಳೇ ನಡ್ಕೊಂಬರ್ಬೇಕಾದ್ರೆ ಅವ್ರ ಕಾರ್ನಾಗೆ ಮನೆಗಂಟ ಬಿಟ್ರು ಹಂಗ ನೀನು ಹುಟ್ಟಿದಬ್ಬಕ್ಕೆ ದುಪ್ಪಟ್ಟ ಕೊಟ್ನಲ್ಲ ಅದು ಕೊಟ್ಟಿದ್ದು ಅವರ ಹೌದೇನಾ ಆದ್ರೆ ಈಗಿನ ಕಾಲದಲ್ಲಿ ಯಾರು ಒಳ್ಳೆಯವರು ಅದಾರ ಯಾರು ಕೆಟ್ಟವರು ಅದಾರ ಅಂತ ಮಾರಿ ನೋಡಿ ಗುರ್ತಿಡಿಯಕ್ಕೆ ಬರಂಗಿಲ್ಲ ನೋಡು. ಅವ್ರ ತಮ್ಮ ಕೆಟ್ಟವರು ಅದಾರ ಅಂದಮೇಲೆ ಅವ್ರ ಮನೆಯಾಗಿರೋರೆಲ್ಲ ಒಳ್ಳೆಯವರು ಅಂತ ಹೆಂಗೆ ಹೇಳಲಿಕ್ಕೆ ಸಾಧ್ಯ ಹೇಳ? ಅವ್ರ ಮನೇಲಿ ಅಕ್ಷರ ಅವರಿಲ್ವಾ? ಅವ್ರು ಎಷ್ಟು ಒಳ್ಳೆಯವರು ಅದಾರಲ್ಲ, ಅವ್ರ ಜೊತೆ ನಾವು ಫೋನ್ನಾಗ ಎಷ್ಟು ಕೋಪದಾಗ ಮಾತಾಡಿದ್ರು ನಮ್ಮ ಜೊತೆ ಇವತ್ತು ಎಷ್ಟು ಚೆನ್ನಾಗಿ ಮಾತಾಡಿದ್ರು ನೋಡು. ಓಕೆ ಮೈ ಲಾರ್ಡ್. ಹಂಗಾರ ಪಾವನಿ ಅಕ್ಕ ಅವರ ಬಲವಾದ ಒತ್ತಾಯ ಸಾಕ್ಷಿ ಆಧಾರಗಳನ್ನ ಗಮನದಲ್ಲಿಟ್ಕೊಂಡು ಈ ಖುಷಿ ಅವರು ಒಂದು ತೀರ್ಮಾನಕ್ಕೆ ಬಂದಿರ್ತಾರೆ. ಅದೇನಂದ್ರೆ ಎಸ್ ಪಿ ಮನೆಯಾಗಿರೋರಲ್ಲಿ ಅಜ್ಜಿ ಅಕ್ಷರ ಸಿದ್ಧಾಂತ್ ಸರ್ ಭಾಳ ಒಳ್ಳೆಯವರಾಗಿದ್ದು, ಆದರೆ ಹೆಲ್ಲೋ ಹಾಯ್ ಬಾಯ್ ಬಾಯ್ ಮತ್ತು ಸಿಡುಕ್ ಮೂತಿ ಸಿದ್ದಪ್ಪ ಭಾಳ ಡೇಂಜರ್ ಇರ್ತಾರಂತ ನಾವು ತೀರ್ಮಾನ ಕೊಟ್ಟಿರ್ತೀವಿ. ಈಗ ನಿನಗೆ ಸಮಾಧಾನ ಆಯ್ತೇನಾ? ಈ ಚೇಷ್ಟೆಗೇನು ಕಡಿಮೆ ಇಲ್ಲ ನೋಡು. ಮುಂಜಾನೆಯಿಂದ ಸುತ್ತಾಡಿ ಸುಸ್ತಾಗಿರ್ತೀವಿ, ಈಗ ನೆಮ್ಮದಿಯಾಗಿ ಮಲ್ಕೊಳ್ಳೋಣ. ಮುಂಜಾನೆ ಮಠ ಸಿದ್ಧಾಂತ್ ಹೆಸರು ಮಾತ್ರ ತೆಗಿಬೇಡ. ಖುಷಿ ಏನಾಯ್ತು? ಹೆಡ್ವಟ್ ಆಯ್ತಕ್ಕ. ನೀನು ನೋಡಿರೋ ಸುಮ್ಮನಿಲ್ಲಾರ್ದೆ ಆ ಸಿದ್ಧಾರ್ಥ್ ಪಾಟೀಲ್ ಹೆಸರು ಬೇರೆ ಹೇಳಿ ಅವ್ನು ನೆನ್ಪು ಮಾಡಿದೆ. ಅವನು ನೋಡಿದ್ರೆ ಕನ್ಸ್ನಾಗೂ ದೆವ್ವ ಕಡ್ದಂಗೆ ಕಾಡ್ಲಿಕ್ಕೆ ಹತ್ತಾನ, ನಿದ್ದಿನೇ ಬರವಲ್ದು. ದುರ್ಗಾದೇವಿ, ಆ ಸಿದ್ಧಾರ್ಥ್ ಪಾಟೀಲ್ನ ನನ್ನ ನಿದ್ದೆಯಿಂದ 100 ಕಿಲೋಮೀಟ್ರ್ ದೂರ ಇರಂಗೆ ಮಾಡೋ ಜವಾಬ್ದಾರಿ ನಿಂದ ನೋಡು. ಖುಷಿ, ನಿದ್ದೆ ಬರಬೇಕು ಅಂದರೆ ಕಣ್ಣು ಮುಚ್ಚಬೇಕು ತಾನೆ? ಅದಕ್ಕೆ ಮೊದಲು ಕಣ್ಣು ಮುಚ್ಕೊಂಡು ಮಲ್ಕೋ, ಬಾ ಮಲಗಿಸ್ತೇನೆ. ಜೈ ದುರ್ಗಾದೇವಿ. ಏನಿದು, ನಮ್ ಗೌರಿನೂ ಕಾಣಿಸ್ತಾ ಇಲ್ಲ, ಒಂದು 10 ಸಲ ಹೋಗಿದ್ರು ಗೀತಾನೂ ಕಾಣಿಸ್ತಾ ಇಲ್ಲ. ಗೀತಾ, 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 ಅಜ್ಜಿ ಚೆನ್ನಾಗಿರಿ ಚೆನ್ನಾಗಿರಿ. ಅದು ನಿಮಗೋಸ್ಕರ ರಾಮೇಶ್ವರದಿಂದ ತರಿಸಿದ್ದು. ಆ ಪ್ರಸಾದ ಪಾಂಡವಪುರದ ವಿಠಲ್ ದೇವರದು. ಹಾ, ಇದನ್ನೆಲ್ಲ ನೋಡಿದ ಕೂಡಲೇ ನೀವೇ ತಂದಿದ್ದೀರಿ ಅಂತ ನನಗನ್ನಿಸ್ತು. ಈ ಮನೆಯಲ್ಲಿ ಅಕ್ಷರನ್ ಬಿಟ್ರೆ ನೀವೇ ತಾನೇ ನನ್ನನ್ನ ಕಾಳಜಿಯಿಂದ ನೋಡ್ಕೊಳ್ಳೋರು. ನನಗೆ ಮನೆ ಮಗ ಅನ್ನೋಷ್ಟು ಪ್ರೀತಿ ತೋರಿಸಿದಿರಿ, ಅದಕ್ಕೆ ನಾನು ಮಾಡೋ ಸೇವೆ ತುಂಬ ಚಿಕ್ಕದು ಬಿಡಿ. ನಿಮ್ಮ ಯೋಗ್ಯತೆಗೆ ತಕ್ಕಂತೆ ಪ್ರೀತಿ ತೋರಿಸೋದು ನಮ್ಮ ಕರ್ತವ್ಯ. ನೀವು ಯಾವತ್ತೂ ಈ ಮನೆಯಲ್ಲಿ ಅಳಿಯನ್ ಥರ ನಡ್ಕೊಂಡಿಲ್ಲ, ಮಗನ ಹಾಗೆ ಇದ್ದೀರಿ, ನಾವು ಹಾಗೆ ನೋಡ್ಕೊಂಡಿದ್ದೀವಿ. ತುಂಬ ಥ್ಯಾಂಕ್ಸ್ ಅಜ್ಜಿ. ಈ ಸಲ ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು, ಯಾಕೆಂದರೆ ನನಗೆ ಆಕ್ಸಿಡೆಂಟ್ ಆಗಿರೋ ವಿಷಯನ ಅಕ್ಷರ ಅವ್ರಿಗೆ ಹೇಳದೆ ಮುಚ್ಚಿಟ್ಟಿದ್ದಕ್ಕೆ. ಅಂದರೆ ಅಜ್ಜಿ, ಇವ್ರಿಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ನಿಮ್ಗೆ ಮೊದಲೇ ಗೊತ್ತಿತ್ತಾ? ಹೌದಮ್ಮ, ಅಳಿಯಂದಿರು ಅಪಘಾತ ಆದ ದಿನನೇ ನನಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ರು. ಮತ್ತೆ ಯಾಕೆ ನನ್ನ ಹತ್ರ ಹೇಳಿಲ್ಲ ಅಜ್ಜಿ ನೀವು? ಇನ್ನೇನಮ್ಮ ಮಾಡಲಿ, ನೀನು ಯಾವಾಗಲೂ ಪೂಜೆ ವ್ರತ ಉಪವಾಸ ಅಂತ ದೇಹನ ದಂಡಿಸ್ತಾ ಇರ್ತೀಯ. ಇಂಥದ್ರಲ್ಲಿ ಗಂಡನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿರೋ ನಿನಗೆ ನಿನ್ನ ಗಂಡನಿಗೆ ಈ ರೀತಿ ಅಪಘಾತ ಆಗಿದೆ ಅಂದರೆ ಸುಮ್ಮನೆ ಇರ್ತೀಯ, ವಿಲವಿಲ ಅಂತ ಒದ್ದಾಡ್ತೀಯ. ಅದಕ್ಕೆ ಅಳಿಯಂದಿರು ನಾವಿಬ್ಬರು ಸೇರಿಕೊಂಡು ಈ ವಿಷಯನ ನಿನಗೆ ಹೇಳೋದು ಬೇಡ ಅಂತ ಮುಚ್ಚಿಟ್ಟಿದ್ವಿ. ಹಾಂ, ಇದು ತುಂಬ ಮೋಸ. ಅರೆ ಗೌರಿ, ಈ ಮನೆಯಲ್ಲಿ ಎಲ್ಲರೂ ಭೇಟಿ ಆಯಿತು, ನಿಮ್ಮಂದ ಮಾತ್ರ ಆಗಿಲ್ಲ ನೋಡಿ ನಿಮಗೋಸ್ಕರ ಏನು ತಂದಿದ್ದೀನಿ ಅಂತ ಅಜ್ಜಿ ಹೇಳ್ತಾ ಇದ್ರು ಈ ಗಂಟೆ ಸೌಂಡ್ ಬರ್ತಾ ಇರಲಿಲ್ಲ ಅಂತ ಅದಕ್ಕೆ ಇನ್ನೊಂದು ಗಂಟೆ ತಂದಿದ್ದೀನಿ ಈಗ ನೀವು ಎಲ್ಲೇ ಹೋದ್ರೂ ಸೌಂಡ್ ಬಂದೇ ಬರುತ್ತೆ ದೊಡ್ಡ ಮನೆಯಲ್ಲಿ ನೀವೆಲ್ಲೇ ಹೋದ್ರೂ ಅಜ್ಜಿ ಕೈಯಿಂದ ತಪ್ಪಿಸ್ಕೊಳ್ಳಕ್ಕೆ ಆಗಲ್ಲ ದಿವಸ ಅಂತ ಅಂಗಡಿ ಚಪ್ತಿಗೆ ಬಂದಿರೋ ವಿಷಯನ ಮಕ್ಕಳಿಂದ ಮುಚ್ಚಿಡ್ತೀರಿ ಮುಂದೆ ಜೀವನ ಮಾಡೋದಾದ್ರೂ ಹೆಂಗ್ರಿ ಅದಕ್ಕೆಲ್ಲ ಯಾಕೆ ಹೆದರ್ತಿ ಸುಮ್ತಿ ದೇವ್ರು ನಮಗೇನು ಕಡಿಮೆ ಮಾಡಿ ಅಂತ ಹೇಳು ಕಡೆ ಪಕ್ಷ ಇರ್ಲಿಕ್ಕಾದ್ರೂ ಇಷ್ಟು ದೊಡ್ಡ ಮನೆ ಐತಲ್ಲ ಮನೆ ದೊಡ್ಡದಾಗಿದ್ರೆ ಏನ್ರಿ ಪ್ರಯೋಜನ ತಲ ತಲಾಂತರಿಂದ ಬಂದಿರೋ ಮನಿನ ಮಾರೋದು ಬೇಡ ಅಂತೀರಿ ಇನ್ ಸಾಲ ಹೇಗ್ ತೀರಿಸ್ತೀರಿ ಅಂಗಡಿ ಹೇಗ್ ಬಿಡಿಸ್ಕೋತೀರಿ ಸುತ್ತಿ ಹೂವಿನಂಗಡಿ ಹೋದ್ರೇನಾತು ಅಡಿಕೆ ಕೆಲಸ ಮಾಡೋಣಂತೆ ಮೊದಲಿಂದಲೂ ಮಿಠಾಯಿ ಮಾಡ್ಕೊಂಡು ಬಂದು ವಂಶ ನಮ್ದು ಖುಷಿ ಒಬ್ಳು ನಮ್ ಜೊತೆ ಇದ್ರೆ ಸಾಕು ಆಕೆ ಕೈ ರುಚಿ ಏನಂತ ನಿನಗೆ ಗೊತ್ತಾಯ್ತಲ್ಲ ಆಕೆ ಮೊದಲೇ ಜವಾಬ್ದಾರಿ ಇಲ್ದಂಗೆ ನಡ್ಕೊಂತಾಳೆ ಆಕೆ ನಂಬ್ಕೊಂಡು ಮತ್ತೆ ಮಿಠಾಯಿ ಶುರು ಮಾಡ್ತೀರೇನು ಸಂತಿ ಕಾಲ ಒಂದೇ ರೀತಿ ಇರಂಗಿಲ್ಲ ಖುಷಿ ಈಗ ಬಹಳ ಬದಲಾಗಳಂತೆ ಅಷ್ಟಲ್ದೆ ಬೆಂಗಳೂರಂತ ಪೇಟೆಗೆ ನೌಕರಿ ಮಾಡ್ಲಿಕ್ಕೆ ಹತ್ತಾಳೆ ನಿನ್ಗೆ ನೆನಪೈತೇನೆ ಚಿದಾನಂದ ಪಾಟೀಲ್ರ ಮಗಳ ಮದುವೆಗೆ ಏರ್ಪಾಟ್ ಮಾಡಿದ ಅಡುಗೆ ಒಂದು ಬರ್ದಿದ್ದಕ್ಕೆ ನಮ್ಮ ಖುಷಿ ತಾನೆ ಕೊನೆ ಅವಸರದಾಗ ಮಿಠಾಯಿ ಮಾಡಿ ಎಲ್ಲರೂ ಬಾಯಿನೂ ಚಪ್ಪಸಾಗಿ ಮಾಡಿದ್ದು ಖುಷಿ ಕೈಯಿಂದ ಮಾಡೋ ಮಿಠಾಯಿ ಏನೋ ಬಹಳ ರುಚಿಯಾಗಿರ್ತೈತಿ ಅನ್ನೋದೇನು ಕರೆ ಹಾಗಂತ ಇಡೀ ಮನೆ ಜವಾಬ್ದಾರಿನ ಆಕೆಗೆ ವಹಿಸಕ್ಕೆ ಆಗ್ತಿತ್ತೇನು ಹಂಗಾಗಬಾರ್ದು ಅಂತ ತಾನೆ ಅಂಗಡಿ ಜಪ್ತಿಗೆ ಬಂದ್ರು ನನ್ನ ಮೈನಾಗೆ ಆರಾಮ ಇಲ್ಲ ಅಂದ್ರು ಅವ್ರ ಕಿವಿಗೆ ಮುಟ್ಟೋದು ಬೇಡ ಅಂತ ಮುಚ್ಚಿಟ್ಟಿತ್ತು ಹಾಗಂತ ಮಕ್ಕಳ ಜೊತೆ ಮಾತಾಡದೆ ಇರಕ್ಕಾಗುತ್ತೇನೋ ನಾನು ಮಾತಾಡ್ತೀನಿ ದೇವ್ರೇ ದೇವ್ರೇ ಈ ತಲಿ ಬ್ಯಾನಿ ಹಲೋ ಹಲೋ ನಾನು ಸುಮತಿ ಆರಾಮಿದ್ದೀರೇನು ಹಾ ಸುಮತಿ ನಾನು ಆರಾಮದೀನಮ್ಮ ನೀ ಹೆಂಗಿದೀ ಆರಾಮದಿರೇನ ಶಿವಾನಂದ ಹೂವಿನ ಅಂಗಡಿ ಹೋಗ್ಯಾನ ಇಲ್ರಿ ಅವ್ರಿಗೆ ಮೈಯಾಗ ಆರಾಮಿಲ್ಲ ಮನೆಯಾಗೆ ಅದಾರ ದೇವ್ರೆ 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 ಏನಂದಿ ಶಿವಾನಂದಗ ಆರಾಮಿಲ್ಲನ ಅಯ್ಯೋ ದೇವ್ರೆ ಏನಾಗೈತಿ ಅಕ್ಕ ನನ್ಗೇನು ಆಗಿಲ್ಲ ನೀವು ಗಾಬರಿ ಆಗಬೇಡಿ ಸ್ವಲ್ಪ ತಲೆ ನೋಯಕತ್ತದೆ ಅಷ್ಟೇ ಹಬ್ಬ ಈಗ ನನಗೆ ಜೀವ ಬಂದಾಗ ಆತ್ ನೋಡ್ವಾ हलो अप्पाजी हेंगदीरी याके इष्ट ದಿವಸ ಆದ್ರೂ ನಮಗೆ ಫೋನ್ ಮಾಡಿಲ್ಲ ನಮ್ಮನ್ನ ಮರ್ತು ಬಿಟ್ರೇನಾ ಇಲ್ಲ ಮಗಳೇ ನಾವು ನಿಮ್ಮನ್ನ ನೆನಸಿಕೊಳ್ಳದೇ ಇರೋ ಕ್ಷಣನೇ ಇಲ್ಲ ಅದಿರಲಿ ನೆನ್ನೆ ನಿಮ್ಮ ವ್ರತದ ಪೂಜೆ ಹೇಗೆ ನಡೆಯಿತು ಓ ಭಾಳ ಚಲೋ ಆಯ್ತು ಮುಂಜಾನಿಂದ ಸಂಜೆವರೆಗೂ ಉಪವಾಸ ಇದ್ದು ಪೂಜೆ ಮುಗಿಸಿನ್ ನೀನು ಉಪವಾಸ ಮಾಡಿ ನಾ ಇದನ್ನ ನಂಬಂಗಿಲ್ಲ ಬಿಡು ನಡುವೆ ಒಂದೆರಡು ಕಾಲ ಶಂಗನಾರ ತಿಂದಿರ್ತಿ ಬಿಡು ಇಲ್ಲ ಅಪ್ಪಾಜಿ ಅತ್ತಿ ಮೇಲೆ ಆಣೆಗೂ ಒಂದು ಶೇಂಗಾ ಬೀಜನೂ ತಿಂದಿಲ್ಲ ನನಗೆ ಗೊತ್ತು ಮಗಳ ನೀನು ಒಂದು ಕೆಲಸ ಹಿಡಿದಿ ಅಂದ್ರೆ ಎಷ್ಟು ಮನಸಿಟ್ಟು ಮಾಡ್ತೀಯ ಅಂತ ನನಗೆ ಗೊತ್ತು ಸುಮ್ಮನೆ ತಮಾಷೆಗೆ ಹೇಳ್ತಾ ಅಷ್ಟೇ ಅಂಗಾರ ಅವ್ವ ಹೆಂಗದರ ಆಕೆನೂ ಆರಾಮ ಅದಾಳೆ ಪಾವನಿದಾಳೇನಲ್ಲಿ ಆ ಅದಾಳೆ ಕೊಡ್ಲಾ ಅಪ್ಪಾಜಿ ಮಗಳ ಪಾವನಿ ನಾವಿಲ್ಲಿ ಆರಾಮದೀವಿ ನೀವು ನಮ್ಮ ಚಿಂತೆ ಮಾಡ್ಲಿಕ್ಕೆ ಹೋಗಬೇಡ್ರಿ ಸರಿ ನಾನು ಫೋನ್ ಹಿಡಿತೀನಿ ಅಪ್ಪಾಜಿ ಒಂದು ನಿಮಿಷ ಹಲೋ ರೀ ಯಾಕ್ರಿ ಫೋನ್ ಇಟ್ರಿ ಅಂಗಡಿ ವಿಚಾರನ ಅವರಿಗೆ ಹೇಳಬಾರ್ದೇನು ಇಲ್ಲ ಸುಂಚಿ ನಮ್ಮ ಕಷ್ಟ ನಮ್ಮಲ್ಲೇ ಇರಲಿ ಎಲ್ಲಿವರೆಗಾಗುತ್ತೋ ಅಲ್ಲಿವರೆಗೂ ನಿಭಾಯಿಸ್ಕೊಂಡು ಹೋಗೋಣ ಆಮೇಲೆ ಲಾಯರ್ ಸಾಹೇಬ್ರನ್ನ ಕಂಡು ಬರ್ತೀನಿ ಮಿಕ್ಕಿದ್ದು शशांक मन बंदिल्ल ओ इत्तीचिगे जवाबदारी भार हेच्चागैति अन्सतद अदक्के बाळ बिजी आगदार देवरे 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 मुगितु नन्नु नीनु मुगिस्बिट्टे नोडु अल्ले तिंगळिगे आगो अष्टु मैदा हिट्टु तंदिट्टिद्दे अदु मुगिसिदिये वर्षक्के आगो अष्टु एण्णे तंदिट्टिद्दे अदु खाली आयतु ಏನೇ ಮನೆ ಮಂದಿ ತಿನ್ನಬೇಕಂತ ಮಾಡಿಯಾ ಇಲ್ಲ ಊರ್ನೋರ್ಗೆಲ್ಲ ಪೂರಿ ಹಂಚಬೇಕಂತ ಮಾಡಿಯಾ ಏ ಕಣ್ಣಾಗ ಬಿಡದೆ ನಾನೇನೋ ಉಪವಾಸ ಮಾಡಿನಿ ಅಂತ ಹೇಳಿ ಪೂರಿ ಮಾಡ್ಕೊಂಡು ತಿನ್ಲಿಕ್ಕೆ ಹತ್ತೀನಿ ಅಂದ್ರೆ ಒಂದು ದಿವಸ ಉಪವಾಸ ಇದ್ರೆ ಎರಡನೇ ದಿವಸ ಅದ್ರ ದುಪ್ಪಟ್ಟು ತಿನ್ಬೇಕಂತ ಮಾಡಿಲ್ಲ ಅದೇನಂತ ಗಂಟು ಬಿದ್ದೆ ನೀನು ನನಗೆ ದೇವ್ರೇ 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 ನೋಡಿಲ್ಲ ಪೂಜಾ ಆದ್ಮೇಲೆ ಪೂಜಾ ಸಾಮಗ್ರಿಗಳನ್ನ ದೇವ್ರ ಮನೆಯಾಗ ಇಡಬೇಕು ಅನ್ನೋ ಜ್ಞಾನ ಇಲ್ಲ ನಿಂಗೆ ಹೋಗು ಇದನ್ನೆಲ್ಲ ದೇವ್ರ ಮನೆಯಾಗ ಇಟ್ಬಾ ಹೋಗು ಹೇಳಿ ಕಷ್ಟ ಆಗಂಗಿಲ್ಲ ಹೋಗು ದೇವ್ರೆ ದೇವ್ರೆ ಮಂಗ ಅದೇ ನೀನು ಅಲ್ಲೇ ಬಣ್ಣ ಕಂಡು ಕೂಡಲೇ ಹೋಳಿ ಆಡ್ಬೇಕಂತ ಗಿಂತರ ಮಾಡ್ಕೊಂಡು ನೀನು ಮೊದಲು ಮತ್ತೆ ಮಾಡು ಮತ್ತೆ ಮಾಡು ನೀನು ಹೋಳಿ ಅನ್ಕೊ ಮಾಡ್ಕೊಳಂಗಿಲ್ಲ ನೋಡು ಕರ್ಮ 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 ಆಗೈತೆ ದುರ್ಗಾದೇವಿ ಮುಂಜಾನೆ ಮುಂಜಾನೆ ಆ ಲಾರ್ಡ್ ಗೌಡ್ರ ನೆನ್ಪು ಮಾಡಿ ಇವತ್ತಿನ ದಿನ ಎಲ್ಲ ಹಾಳು ಮಾಡಿಬಿಟ್ಟೆ. ಮುಂದೇನು ಗ್ರಾಚಾರಕ್ಕಾದಾಯಿತು? ಕರ್ಮ ಕರ್ಮ.